ಸ್ಟೂಡೆಂಟ್ಸ್ ಇವತ್ತು ಇಂಡೆಕ್ಸ್ ನಂಬರ್ ಅಲ್ಲಿ ನಿಮ್ಗೆ ಒಂದು 8 marks ಕ್ವಶನ್, ಇದೇ ಕ್ವಶನ್ ಬೇಕಾದ್ರೆ 6 marks ಗಾದ್ರೂ ಕೇಳ್ಬೋದು ಅಥವಾ 14 marks ಗಾದ್ರೂ ಕೇಳ್ಬೋದು. ಬಟ್ ತುಂಬಾ ಸಾರಿ 6 marks ಗೆ ಕ್ವಶನ್ ನ ಕೇಳ್ತಾ ಇರ್ತಾರೆ. ಅದೇ ಯಾವ್ದಪ್ಪ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳಿ. ಆವಾಗ್ಲೇ ಮಾಡಿದ್ದು ಪ್ರೈಸ್ ಇಂಡೆಕ್ಸ್ ನಂಬರ್, ಇವಾಗ ಮಾಡ್ತಾ ಇರ್ತಕ್ಕಂಥದ್ದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್. ನೋಡಿ, ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್, ಇದರಲ್ಲಿ ನಮ್ಗೆ ಎರಡು ಮೆಥಡ್ ಬರುತ್ತೆ. ಒಂದು ಫ್ಯಾಮಿಲಿ ಬಜೆಟ್ ಮೆಥಡ್ ಅಂತ ಹೇಳಿ, ಏನದು ಫ್ಯಾಮಿಲಿ ಬಜೆಟ್ ಮೆಥಡ್. ಎರಡನೇದು ಏನಪ್ಪ ಅಂದ್ರೆ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಹೇಳಿ. ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಸರ್. ಹಾಗಾದ್ರೆ ಫಾರ್ಮುಲಾಸ್ ಏನ್ ಸರ್ ಫ್ಯಾಮಿಲಿ ಬಜೆಟ್ ಮೆಥಡ್ಗೆ? ಇದಕ್ಕೂ ಪ್ರೈಸ್ ಇಂಡೆಕ್ಸ್ ನಂಬರೇ ಕರೆಯೋದು, ಆದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳಿ. ನೋಡಿ, ಫ್ಯಾಮಿಲಿ ಬಜೆಟ್ ಮೆಥಡ್ ಅಲ್ಲಿ P01 ಇಸ್ ಈಕ್ವಲ್ಸ್ ಟು ಸಮೇಷನ್ IW ಡಿವೈಡೆಡ್ ಬೈ ಸಮೇಷನ್ W ಅಂತ ಬರೀತೀವಿ. ಸಮೇಷನ್ IW ಡಿವೈಡೆಡ್ ಬೈ ಸಮೇಷನ್ W ಅಂತ ಬರೀತೀವಿ. ಹಾಗಾದ್ರೆ ಕ್ವಶನ್ ಏನೋ ಫಾರ್ಮುಲಾ ಏನೋ ಗೊತ್ತಾಯ್ತು. ಹಾಗಾದ್ರೆ ಸಮೇಷನ್ IW ಡಿವೈಡೆಡ್ ಬೈ W, ಐ ಅಂದ್ರೆ ಏನು ಸರ್? ಸಿ, ಐ ಈಸ್ ನಥಿಂಗ್ ಬಟ್ ಇಲ್ಲಿ ಬರೀಲ್ಲ, ಐ ಈಸ್ ಈಕ್ವಲ್ಸ್ ಟು ಪ್ರೈಸ್ ರಿಲೇಟಿವ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ? ಪ್ರೈಸ್ ರಿಲೇಟಿವ್. ಸರ್, ಇದು ಹೆಂಗ್ ಕಂಡುಹಿಡಿಯೋದು ಸರ್ ಅಂತ ಹೇಳಿದ್ರೆ, ನೋಡಿ, ಪ್ರೈಸ್ ರಿಲೇಟಿವ್ ಕಂಡುಹಿಡಿಯೋದು P1 ಡಿವೈಡೆಡ್ ಬೈ P0 ಇಂಟು 100 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಐ ವ್ಯಾಲ್ಯೂ ಬರುತ್ತೆ. ಹಾಗಾದ್ರೆ ಸರ್ W ಅಂದ್ರೆ ಏನ್ ಸರ್? ಸಿ, W ಅಂದ್ರೆ P0 ಇಂಟು Q0 ಮಾಡಿದ್ರೆ ನಮ್ಗೇನ್ ಬರುತ್ತೆ? W ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಕೊಟ್ಟಿರೋ ಕ್ವಶನ್ ಅಲ್ಲಿ ಇದನ್ನ W ಅಂದ್ರೆ ವೇಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ವೇಟ್ಸ್. ವೇಟ್ಸ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? P0 ಇಂಟು Q0 ಮಾಡ್ತೀವಿ, ಅಥವಾ ಸಮೇಷನ್ P0 ಇಂಟು Q0. ಓಕೆನಾ? ಈಗ ನಮ್ಗೆ ಫ್ಯಾಮಿಲಿ ಬಜೆಟ್ ಮೆಥಡ್ ಅಲ್ಲಿ ಫಾರ್ಮುಲಾ ಗೊತ್ತಾಯ್ತು. ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಅಲ್ಲಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೇವೆ? P01 ಪ್ರೈಸ್ ಇಂಡೆಕ್ಸ್ ನಂಬರ್ ಇಸ್ ಈಕ್ವಲ್ಸ್ ಟು ಸಮೇಷನ್ P1 ಇಂಟು Q0 ಡಿವೈಡೆಡ್ ಬೈ ಸಮೇಷನ್ P0 ಇಂಟು Q0 ಇಂಟು 100. ಅರ್ಥ ಆಯ್ತಾ? ಸಮೇಷನ್ P1 Q0 ಡಿವೈಡೆಡ್ ಬೈ ಸಮೇಷನ್ P0 Q0 ಇಂಟು 100 ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ? ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಬರುತ್ತೆ. ಸಿಂಪಲ್, ಕರೆಕ್ಟಾ? ಆದ್ರೆ ಇಲ್ಲಿ ಇದಕ್ಕೂ ಇದಕ್ಕೂ ಏನಾದ್ರೂ ಮ್ಯಾಚಿಂಗ್ ಆಗ್ತಾ ಇದೆಯಾ? ಮ್ಯಾಚಿಂಗ್ ಆಗ್ತಾ ಇದೆಯಾ? ನಾನು ಹೇಳ್ತೀನಿ ಆಗ್ತಾ ಇದೆ ಅಂತ ಹೇಳ್ತೀನಿ. ಹೆಂಗೆ ಅಂತ ಹೇಳ್ತೀನಿ ನೋಡಿ, ಇಲ್ಲಿ ಸಮೇಷನ್ P0 Q0 ಅಂದ್ರೂ ಒಂದೇ, W ಅಂದ್ರೆ ಏನು? P0 Q0 ಹೌದಾ ಇಲ್ಲೋ? ಹಾಗಾದ್ರೆ ನಾವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಮಾಡಬೇಕಾದ್ರೆ, ಓಕೆನಾ, ನಮ್ಗೆ W ಮಾಡಿದ್ರೆ P0 Q0 ಮಾಡಿದ ಹಾಗೆ ಮತ್ತೆ ಡೂಪ್ಲಿಕೇಶನ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಹಾಗಾದ್ರೆ ಇದಕ್ಕೂ ಇದಕ್ಕೂ ಡಿಫರೆನ್ಸ್ ಏನಪ್ಪ ಅಂತಿದ್ರೆ, ಇಲ್ಲಿ ನಾವು P1 Q0 ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಯಾವಾಗ? ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್ ಮಾಡಬೇಕಾದ್ರೆ ನಾವು P0 Q0 ಹೆಂಗಿದ್ರು W ಸಿಗುತ್ತೆ. ಆದ್ರೆ ಅಗ್ರಿಗೇಟ್ ಮಾಡಬೇಕು ಅಂದ್ರೆ ಏನ್ಬೇಕು? P1 Q0 ಮಾಡಬೇಕು. ಅದೊಂದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಾವು ಎರಡೂ ಮೆಥಡ್ ಅಲ್ಲೂ ಕ್ಲೀನ್ ಆಗಿ ಮಾಡಬಹುದು. ಐ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀವಿ? P1 ಡಿವೈಡೆಡ್ ಬೈ P0 ಇಂಟು 100. ಅವಾಗ ನಮ್ಗೆ ಪ್ರೈಸ್ ರಿಲೇಟಿವ್ ಐ ವ್ಯಾಲ್ಯೂ ಗೊತ್ತಾಗುತ್ತೆ. ಈಗ ನನ್ನ ಹತ್ರ ಒಂದು ಕ್ವಶನ್ ಇದೆ, ಇದು ಸುಮಾರು ಸರಿ ಎಕ್ಸಾಮಿನೇಷನ್ ಬಂದಿದೆ, ಮತ್ತೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ನಾನು ಬೋರ್ಡ್ ಮೇಲೆ ಬರೀತೀನಿ, ಬರೆಯೋಕೆ ಮುಂಚೆ ಎಕ್ಸ್ಪ್ಲೈನ್ ಮಾಡಿ ಕ್ವಶನ್ ಏನಿದೆ. ಕನ್ಸ್ಟ್ರಕ್ಟ್ ದ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್. ನೋಡಿ, ಇದನ್ನ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. ಯೂಸಿಂಗ್ ಫ್ಯಾಮಿಲಿ ಬಜೆಟ್ ಮೆಥಡ್ ಅಂಡ್ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್ ಫಾರ್ ದ ಇಯರ್ 2013 ವಿತ್ 2008 ಆಸ್ ಅ ಬೇಸ್ ಇಯರ್ ಫ್ರಮ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. ಓಕೆನಾ? ಈಗ ಕಮಾಡಿಟಿ ಏನೇನ್ ಕೊಟ್ಟಿದ್ದಾನೆ, ಇದು
टेबल हाकोड़े कमोडिटी ए बी सी डी ई कोटिदाने ओके ना इनेन कोटिदाने 2008 क्वांटिटी कोटिदाने नानु Q0 अंत करी ओके ना इदु 2008 ओके ना हागादरे एस्टेस कोटिदाने 50 100 60 30 40 अंत कोटिदाने ओके ना नेक्स्ट एन कोटिदाने अंद्रे 2008 एन कोटिदाने प्राइस कोटिदाने नावु एनंत हेळ्तीवि 2008 P0 अंत हेळि एष्टु कोटिदाने 6 2 4 10 8 नेक्स्ट 2013 प्राइस कोटिदाने अदन्न नानु एनंत करीतीनि P1 अंत करीतीनि याकेंद्रे 2008 इंद 2013 गे नावु कंपेयर माड्ता इरोदरिंद प्राइस एस्टेस कोटिदाने 10 10 2 6 12 12 ಇಷ್ಟೇ ಕೊಟ್ಟರು ಈಗ ಈ ಕ್ವೆಶ್ಚನ್ ಸಹಾಯದಿಂದ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು ವಿ ಶುಡ್ ಕ್ಯಾಲ್ಕುಲೇಟ್ ಏನು ಫ್ಯಾಮಿಲಿ ಬಜೆಟ್ ಮೆಥಡ್ ಅಂಡ್ ಅಗ್ರಿಗೇಟ್ ಎಕ್ಸ್‌ಪೆಂಡಿಚರ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡಬೇಕು ಪ್ರೈಸ್ ಇಂಡೆಕ್ಸ್ ನ ಬಗ್ಗೆ ಈಗ ಫಸ್ಟ್ ನಮಗೆ ಐ ಗೊತ್ತಿಲ್ಲ ಗೊತ್ತಿದ್ಯಾ ನಿಮಗೆ ಐ ಗೊತ್ತಿಲ್ಲ ಐ ಏನು ಬರುತ್ತೆ ಸ್ಟೂಡೆಂಟ್ I बरोदो P1 divided by P0 into 100 करेक्ट मार दे I बरोदे W W एंग मार बेको P0 into Q0 मार बेको करेक्ट हाँ गादरे I W मार बेको करेक्ट अरे बंदे ते कंट आंसर के लिए वेरेडु नो मल्टीप्लाई मार बेको इधर में लिंदा aggregate expenditure method दो formula है ना P1 Q0 P0 Q0 ಆಲ್ರೆಡಿ P0 Q0 W ಇದೆ ನಮಗೆ ಇನ್ನೇನ್ ಬೇಕು P1 Q1 ಬೇಕು ಕರೆಕ್ಟಾ P1 Q0 ಬೇಕು ಅದನ್ನ ಇಷ್ಟ ಮಾಡ್ಕೊಂಡ್ರೆ ನಮಗೆ ಎರಡು ಫಾರ್ಮುಲಾಗೆ ಆನ್ಸರ್ಸ್ ಬಂದ ಹಾಗೆ ಈಗ ನಾವೇನ್ ಮಾಡೋ ಹಾಗಿಲ್ಲ ಕ್ಯಾಲ್ಕುಲೇಟರ್ ಎಲ್ಲ ಮಾಡ್ಕೊಡುತ್ತೆ ಓಕೆನಾ ಹೆಂಗ್ ಮಾಡೋದು ನೋಡಿ P1 is 10 10 divided by 6 into 100 ಎಷ್ಟು ಬರುತ್ತೆ 166.66 ಕರೆಕ್ಟಾ ಹಾಗೆ 2 ಡಿವೈಡೆಡ್ ಬೈ 2 ಇಂಟು 100 ಅಂದ್ರೆ 100% 6 ಡಿವೈಡೆಡ್ ಬೈ 4 ಅಂತ ಹೇಳಿದ್ರೆ 150 12 ಡಿವೈಡೆಡ್ ಬೈ 10 ಅಂತ ಹೇಳಿದ್ರೆ ಇಂಟು 100 120 12 ಡಿವೈಡೆಡ್ ಬೈ 8 ಇಂಟು 100 150 ಅಲ್ಲಿಗೆ ಐ ಬಂತು W ಏನು ಮಾಡೋದು P0 ಇಂಟು Q0 ಹೌದಾ 300 ಕರೆಕ್ಟ್ ಏನಪ್ಪ ಇದು 200 ಇದು 240 ಇದು 300 ಇದು 320 ಕರೆಕ್ಟ್ ಏನಪ್ಪ ನೆಕ್ಸ್ಟ್ ಐ ಡಬ್ಲ್ಯೂ ನೋಡಿ ಇದೆ ಲಾರ್ಜ್ ನಂಬರ್ಸ್ ಬರುತ್ತೆ ಗಾಬರಿ ಪಡಬಾರದು 166.66 ಇಂಟು 300 ಎಷ್ಟು 49,980 ಸರ್ 49,980 ಇದು 20,000 ಬರುತ್ತೆ ಇದು 150 ಇಂಟು 240 36,000 ಇದು ಕೂಡ 36,000 ಬರುತ್ತೆ 150 ಇಂಟು 320 48,000 ಈಗ P1 Q0 ಬೇಕು P1 ಇಲ್ಲಿದೆ Q0 ಇಲ್ಲಿದೆ 50 ಇಂಟು 10 ಎಷ್ಟು 500 100 ಇಂಟು 2 ಇಸ್ 200 60 into 6 is 360. 30 into 12 is 360. 40 into 12 is 480. Correct? Iga now we have to calculate madbeko, W madbeko, IW madbeko, again P1 Q0 madbeko, again P0 Q0 madbeko. W under P0 Q0. Correct? Iga ikon line akutune. So the confusion irodilla. ಎಸ್ ಬರುತ್ತಪ್ಪ 2 6 3 3 6 8 10 13 1360
ಇದು ಎಷ್ಟು ಬರುತ್ತೆ 980 8 14 20 29 6 9 14 18 1,89,980 ಇದೆಷ್ಟಪ್ಪ 8 12 20 2 carries 6 9 1 14 12 9 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
q0 ಎಷ್ಟಿದ್ಯಪ್ಪಾ 1900 ಇದೆಷ್ಟಿದ್ಯಪ್ಪಾ 1360 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತಪ್ಪ 139.6 ಅಥವಾ 7 ಓಕೆನಾ ಅಲ್ಲಿಗೆ ಎರಡು ಆಕ್ಸಸ್ ಹೆಚ್ಚು ಕಡಿಮೆ ಸೇಮ್ ಬರುತ್ತೆ ನೋಡಿ ಇದಕ್ಕೆ 6 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ ಇದೇ ತರ ಕ್ವಶನ್ ನಿಮ್ಗೆ ಎಕ್ಸಾಮಿನೇಷನ್ ಬರುತ್ತೆ ಕ್ಲಿಯರ್ ಇದು 6 ಮಾರ್ಕ್ಸ್ ಗೆ ಸುಮಾರು ವರ್ಷ ಕೇಳಿದ್ದಾನೆ ಇದೇ ತರ ಓಕೆನಾ